नमस्कार फ्रेंड्स, नानु ए बी करपट्टे तेगेदुकोंडिरतक्कंत विषय यावुदु अंतंद्रे ल्यांड्ला स्थिरास्तिय योजनेगद नोंदणि। ई स्थिरास्तिगद योजनेगद नोंदणि याव अधिनियमदल्लि बर्तदे अंतंद्रे स्थिरास्ति नियंत्रण मत्तु अभिवृद्धि अधिनियम 2006 रल्लि स्थिरास्ति योजनेगद नोंदणि बग्गे हेळ्तद। ಹಾಗಾದರೆ ಸ್ಥಿರಾಸ್ತಿ ಯೋಜನೆಗಳ ನೋಂದಣಿಯನ್ನು ಈ ಅಧಿನಿಯಮದಲ್ಲಿ ಕಲಂ 3 ರಿಂದ 10 ರವರೆಗೆ ನೋಂದಣಿಯ ಪ್ರಕ್ರಿಯೆ ಮತ್ತು ಯಾವ ರೀತಿ ರದ್ದತಿ ಮಾಡುತ್ತಾರೆ, ಏಜೆಂಟರ ಕರ್ತವ್ಯಗಳು ಏನು, ಏಜೆಂಟನ ಯಾವ ರೀತಿ ರಜಿಸ್ಟರ್ ಮಾಡುತ್ತಾರೆ ಅನ್ನೋದರ ಬಗ್ಗೆ ಹೇಳ್ತದ। ಹಾಗಾದರೆ ನಾವು ಮೊದಲೇದಾಗಿ ತೆಗೆದುಕೊಂಡ್ರೆ ಸ್ಥಿರಾಸ್ತಿ ಅಂದ್ರೆ ಏನು ಅಂತ ಪ್ರಶ್ನೆ ಬರ್ತದ। ಸ್ಥಿರಾಸ್ತಿ ಅಂತಂದ್ರೆ ಭೂಮಿ, ಕಟ್ಟಡ, ಮನೆ, ಅಪಾರ್ಟ್ಮೆಂಟ್ इत्यादि ऐन भूमि के लगता वस्तु अवस्टू स्थिरास्ति आगे अंत ना नोड़बाद स्थिरास्ति योजने नोंदी यीतर अरे कलमूर ऐन हेतदे अरे अधिनियम प्रकार कलमूर स्थिरास्ति नियंत्रण प्राधिकार स्थिरास्ति योजन पूर्वभावी नोंदी अरे स्थिरास्ति नियंत्रण प्राधिकार रचने पूर्वली ನೋಂದಣಿ ಮಾಡುವಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ಇರಬೇಕು ಅಂತಂದ್ರೆ ಯಾರೇ ಪ್ರವರ್ತಕರಾಗಲಿ ಯಾರಾದರೂ ವ್ಯಕ್ತಿ ಆಗಲಿ ಯಾವುದೇ ಸ್ಥಿರಾಸ್ತಿಯನ್ನು ಮಾರಾಟ ಮಾಡುವುದಾಗಲಿ ಅಥವಾ ಮಾರಾಟಕ್ಕೆ ಆಹ್ವಾನಿಸುವುದಾಗಲಿ ಅಥವಾ ಇತರ ಕಾರ್ಯಗಳನ್ನು ಮಾಡುವುದಾಗಲಿ ನಿಷೇಧವನ್ನು ಹೇರ್ತದೆ ಕಲಂ 3 ರ ಪ್ರಕಾರ। ಯಾಕಂತಂದ್ರೆ ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆಗಳು ಆಗಬಾರದು, ಅದರಿಂದ ಅವರಿಗೆ ಯಾವುದೇ ರೀತಿ ಮೋಸಗಳು ಆಗಬಾರದು ಅಂತ ಈ ಅಧಿನಿಯಮದಲ್ಲಿ ಹೇಳ್ತದೆ। ಅಂದ್ರೆ ಒಂದು ಸ್ಥಿರಾಸ್ತಿ ಭೂಮಿಯನ್ನು ಪಡೆಯಬೇಕಾದರೆ ಯಾರಾದರೂ ಗ್ರಾಹಕರು ಮೋಸವನ್ನು ಹೋಗಬಾರದು, ಮೋಸ ಹೋದ್ರೆ ಅವರಿಗೆ ಹಾನಿ ಆಗ್ತಿರ್ತದೆ। ಆದ ಕಾರಣ ಈ ಅಧಿನಿಯಮ ಪ್ರಾರಂಭ ಆಗಲಿಕ್ಕೂ ಕೂಡ ಆ ಮೋಸವನ್ನು ತಡೆಯಲು ಈ ಅಧಿನಿಯಮವನ್ನು ಪ್ರಾರಂಭಿಸಿದ್ರು ಅಂತ ನಾವು ನೋಡಬಹುದು। ಹಾಗಾದರೆ ಕಲಂ 4 ರಲ್ಲಿ ಏನು ಹೇಳ್ತದೆ ಅಂತಂದ್ರೆ ನೋಂದಣಿ ಬಗ್ಗೆ, ಸ್ಥಿರಾಸ್ತಿ ಯೋಜನೆಗಳ ನೋಂದಣಿ ಬಗ್ಗೆ ಹೇಳ್ತದೆ। ಅಂದ್ರೆ ಸ್ಥಿರಾಸ್ತಿ ಯೋಜನೆಗಳ ನೋಂದಣಿ ಅಂತಂದ್ರೆ ಪ್ರವರ್ತಕರು ಯಾವ ರೀತಿ ಸ್ಥಿರಾಸ್ತಿಯಲ್ಲಿ ನೋಂದಣಿಗಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದರ ಬಗ್ಗೆ ಹೇಳ್ತದೆ। ಯಾವ ರೀತಿ ಸಲ್ಲಿಸಬೇಕು ಅಂತಂದ್ರೆ ಪ್ರವರ್ತಕರು ಯಾವ ಸರ್ಕಾರ ಇರ್ತದನೋ ಆ ಸರ್ಕಾರಕ್ಕೆ ನಿಗದಿತ ಅವಧಿಯಲ್ಲಿ ಮತ್ತು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು। ಅದೇ ರೀತಿಯಾಗಿ ಅದಕ್ಕೆ ನಿಗದಿಪಡಿಸಿರತಕ್ಕಂತ ಶುಲ್ಕವನ್ನು ಪಾವತಿಸಬೇಕು। ಇದು ಸಬ್ ಕ್ಲಾಸ್ 1 ರಲ್ಲಿ ಹೇಳ್ತದೆ, ಕಲಂ 4 ಸಬ್ ಕ್ಲಾಸ್ 1 ರಲ್ಲಿ ಹೇಳ್ತದೆ। ಅದೇ ರೀತಿಯಾಗಿ 2 ರಲ್ಲಿ ಏನು ಹೇಳ್ತದೆ ಅಂತಂದ್ರೆ ಆ ಅರ್ಜಿ ಸಲ್ಲಿಸಿದ ನಂತರ ಮತ್ತು ಶುಲ್ಕವನ್ನು ಪಾವತಿಸಿದ ನಂತರ ಸಂಪೂರ್ಣ ದಾಖಲಾತಿಗಳನ್ನು ಕೊಡಬೇಕು ಅಂತ ಹೇಳ್ತದೆ। ಯಾವ ಯಾವ ದಾಖಲಾತಿ ಕೊಡಬೇಕು ಅಂತಂದ್ರೆ ಮೊದಲನೇದಾಗಿ ನೋಡಬೇಕು ಅಂತಂದ್ರೆ ಸಂಕ್ಷಿಪ್ತ ವಿವರ, ಅಂದ್ರೆ ಈ ಸ್ಥಿರಾಸ್ತಿ ಯೋಜನೆಯನ್ನು ಯಾವ ಸಂದರ್ಭದಲ್ಲಿ ರಚನೆ ಮಾಡ್ತಾ ಇರ್ತಾರೋ ಆ ಸಂದರ್ಭದಲ್ಲಿ ಸಂಕ್ಷಿಪ್ತವಾದ ವಿವರವನ್ನು ಕೊಡಬೇಕು, ಏನೇನು ಹೆಸರು ಕೊಡಬೇಕು, ಅದೇ ರೀತಿಯಾಗಿ ಆ ನಿಗದಿಪಡಿಸಿರತಕ್ಕಂತಹ ಸ್ಥಳವನ್ನು ಕೊಡಬೇಕು, ಅದೇ ರೀತಿಯಾಗಿ ಆ ಯೋಜನೆಯ ವಿವರವನ್ನು ಆ ದಾಖಲೆಯಲ್ಲಿ ಲಘುತಿಸಿರಬೇಕು ಅಂತ ಹೇಳ್ತದೆ। ಅದೇ ರೀತಿಯಾಗಿ ಹಿಂದಿನ 5 ವರ್ಷಗಳವರೆಗೆ ಏನೇನು ಯೋಜನೆ ಕಾರ್ಯಕ್ರಮಗಳು ಮಾಡಿರ್ತಾರೋ ಅದರ ಸಂಪೂರ್ಣ ವಿವರಗಳನ್ನು ಕೊಡಬೇಕು ಅಂತ ಹೇಳ್ತದೆ। ಅದೇ ರೀತಿಯಾಗಿ ಅನುಮೋದಿತ ಪತ್ರ, ಅಂದರೆ ಸರ್ಕಾರದಿಂದ ಅನುಮೋದನೆಗೊಂಡಿರತಕ್ಕಂತಹ ಪತ್ರವನ್ನು ಕೊಡಬೇಕು, ಅದೇ ರೀತಿಯಾಗಿ ಪ್ರಮಾಣ ಪತ್ರವನ್ನು ಕೊಡಬೇಕು, ಅದೇ ರೀತಿಯಾಗಿ ಸಕ್ಷಮ ಪ್ರಾಧಿಕಾರ ಮಾಡಿರತಕ್ಕಂತಹ ಮಂಜೂರಾತಿ ಪತ್ರವನ್ನು ಈ ಅಂದರೆ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ದಾಖಲಾತಿಗೆ ಕೊಡಬೇಕಾಗ್ತದೆ ಅಂತೇಳಿ ನಾವು ನೋಡ್ಬೋದು। ಅದೇ ರೀತಿಯಾಗಿ ಕಲಂ 5 ರಲ್ಲಿ ಏನು ಹೇಳ್ತದೆ ಅಂತಂದರೆ ನೋಂದಣಿಯ ಮಂಜೂರಾತಿ। ಈಗಾಗಲ್ಲ ಕಲಂ 4 ರ ಪ್ರಕಾರ ಅರ್ಜಿಯನ್ನು ಸ್ವೀಕಾರ ಮಾಡಿದರು, ದಾಖಲಾತಿಗಳನ್ನು ಪಡೆದರು, ಅದು ಎಷ್ಟು ದಿನಗಳ ಕಾಲ ತೆಗೆದುಕೊಳ್ತದೆ ಅಂತಂದರೆ 30 ದಿನಗಳ ಕಾಲದವರೆಗೆ ಅಥವಾ ಅದರ ಒಳಗಾಗಿ ನೋಂದಣಿಯನ್ನು ಮಂಜೂರಾತಿ ಸರ್ಕಾರ ಮಾಡ್ತದೆ। ನೋಂದಣಿಯನ್ನು ಮಂಜೂರಾತಿ ಮಾಡಿದ ನಂತರ ಅದಕ್ಕೆ ನೋಂದಣಿಯ ಸಂಖ್ಯೆಯನ್ನು ಕೊಡ್ತದೆ, ಆ ನಂತರ ಏನು ಮಾಡ್ತದೆ ಅಂತಂದರೆ ಅದನ್ನು ಜಾರಿ ರೂಪಕ್ಕೆ ತರ್ತದೆ। ಏನಾದರೂ ಅಲ್ಲಿ ಏನಾದರೂ ಆ ದಾಖಲೆ ಸಂದರ್ಭದಲ್ಲಿ ಯಾವುದಾದರೂ ಮೋಸ ಅಥವಾ ದಾಖಲೆಗಳು ಲಗತ್ತಿಸಿರಲಿದ್ದರೆ ಅಂಥ ಸಂದರ್ಭದಲ್ಲೂ ಕೂಡ ತಿರಸ್ಕಾರ ಮಾಡುವಂತಹ ಅಧಿಕಾರ ಕೂಡ ಹೊಂದಿದೆ ಅಂತೇಳಿ ನಾವು ನೋಡ್ಬೋದು। ಅದೇ ರೀತಿಯಾಗಿ ಕಲಂ 7 ರಲ್ಲಿ ಏನು ಹೇಳ್ತದೆ ಅಂತಂದರೆ ನೋಂದಣಿ ರದ್ದತಿ, ಅಂದರೆ ಈಗಾಗಲೇ ನೋಂದಣಿಗೆ ಅರ್ಜಿ ಸಲ್ಲಿಸಿದರು ಮತ್ತು ನೋಂದಣಿ 30 ದಿನಗಳಾಗಿ ಜಾರಿಗೆ ಬಂತು, ಆ ನೋಂದಣಿ ರದ್ದತಿ ಯಾವ ರೀತಿ ಆಗ್ತದೆ ಅಂತಂದರೆ ಯಾರಾದರೂ ವ್ಯಕ್ತಿಗಳು ಆ ನೋಂದಣಿಯ ಬಗ್ಗೆ
ದೂರನ್ನು ಸಲ್ಲಿಸಿದರೆ ಅಂದ್ರೆ ಕೇಸ್ ಹಾಕಿದರೆ ಅಥವಾ ಅದೇ ನೋಂದಣಿ ಪ್ರಕ್ರಿಯೆ ಏನು ಇರ್ತದಲ್ಲ ಪ್ರವರ್ತಕನು ತನ್ನ ಸ್ವಪ್ರೇರಣೆಯಿಂದ ಕೂಡ ಬಿಡಬಹುದು ಅದೇ ರೀತಿಯಾಗಿ ಪ್ರಾಧಿಕಾರವು ಶಿಫಾರಸಿನೊಂದಿಗೆ ಈ ಅಧಿನಿಯಮದಲ್ಲಿ ಹೇಳಿರತಕ್ಕಂತ ನಿಯಮಗಳ ಅನುಸಾರವಾಗಿ ನೋಂದಣಿಯನ್ನು ರದ್ದುಗೊಳಿಸಬಹುದು ಅಂತ ಹೇಳಿ ನಾವು ನೋಡಬಹುದು ಅದೇ ರೀತಿಯಾಗಿ ಕಲಂ 6 ರಲ್ಲಿ ಏನು ಹೇಳ್ತದೆ ಅಂತಂದ್ರೆ ನೋಂದಣಿಯ ವಿಸ್ತರಣೆ ಕಲಂ 5 ರ ಪ್ರಕಾರ 30 ದಿನಗಳ ಒಳಗಾಗಿ ನೋಂದಣಿ ಮಾಡಬೇಕು ಅಂತ ಹೇಳ್ತದೆ ಆದರೆ ಕಲಂ 6 ರ ಪ್ರಕಾರ ಏನು ಹೇಳ್ತದೆ ಅಂತಂದ್ರೆ 30 ದಿನಗಳ ಕಾಲಕ್ಕಿಂತಲೂ ಹೆಚ್ಚಿನ ಅವಧಿಯನ್ನು ಕೊಡಬಹುದು ಅಂತ ಹೇಳ್ತದೆ ಯಾವ ರೀತಿ ಅಂತಂದ್ರೆ ಯಾರಾದರೂ ಹೆಚ್ಚಿನ ದಿನ ಕೇಳಿದರೆ ಅದಕ್ಕೆ ನಿಗದಿಪಡಿಸಿದ ಶುಲ್ಕವನ್ನು ತುಂಬಿದ ನಂತರ ಪ್ರಾಧಿಕಾರ ಏನು ಮಾಡ್ತದೆ ಅಂತಂದ್ರೆ ನಿಗದಿಪಡಿಸಿರತಕ್ಕಂತ ನೋಂದಣಿಯ ದಿನವನ್ನು ಕೂಡ ವಿಸ್ತರಣೆ ಮಾಡ್ತದ ಅಂತ ಹೇಳಿ ನಾವು ನೋಡಬಹುದು ಅದೇ ರೀತಿಯಾಗಿ ಕಲಂ 7 ರಲ್ಲಿ ಏನು ಹೇಳ್ತದ ಅಂತಂದ್ರೆ ನೋಂದಣಿ ರದ್ದತಿ ಬಗ್ಗೆ ನಾವು ನೋಡಿದೆವು ಕಲಂ 7 ರ ಪ್ರಕಾರ ಅದೇ ರೀತಿಯಾಗಿ ಕಲಂ 8 ರಲ್ಲಿ ಏನು ಹೇಳ್ತದ ಅಂತಂದ್ರೆ ನೋಂದಣಿ ಆಗಿರ್ತದ ಆ ನೋಂದಣಿ ಆದ ನಂತರ ರದ್ದತಿ ಆದ ನಂತರ ಏನು ಪರಿಣಾಮಗಳು ಇರ್ತಾವಲ್ಲ ಅದರ ಪರಿಣಾಮಗಳಿಗೆ ಸಂಪೂರ್ಣವಾದ ಜವಾಬ್ದಾರಿ ಯಾರಾಗಿರಬೇಕು ಅಂತಂದ್ರೆ ಪ್ರಾಧಿಕಾರ ವಹಿಸಬೇಕು ಅಂತ ಹೇಳ್ತದ ಯಾವ ರೀತಿ ಅಂತಂದ್ರೆ ನೋಂದಣಿಯನ್ನು ರದ್ದು ಮಾಡಿದ್ರು ಅದರಿಂದ ಉದಿರತಕ್ಕಂತ ಎಲ್ಲ ಕೆಲಸಗಳು ಪ್ರಕಾರ್ಯಗಳು ಮತ್ತು ಸಲಹೆಗಳು ಇತ್ಯಾದಿಗಳನ್ನು ಸಂಪೂರ್ಣ ಜವಾಬ್ದಾರಿ ಯಾರು ಹೊಂದಬೇಕು ಅಂತಂದ್ರೆ ಪ್ರಾಧಿಕಾರ ಹೊಂದಬೇಕು ಅಂತ ಹೇಳ್ತದೆ ಅದೇ ರೀತಿಯಾಗಿ ಕಲಂ 9 ರಲ್ಲಿ ಏನು ಹೇಳ್ತದೆ ಅಂತಂದ್ರೆ ಸ್ಥಿರಾಸ್ತಿ ನೋಂದಣಿಗದ ಯೋಜನೆಯಲ್ಲಿ ಸ್ಥಿರಾಸ್ತಿ ಏಜೆಂಟರ ನೋಂದಣಿ ಬಗ್ಗೆ ಹೇಳ್ತದೆ ಸ್ಥಿರಾಸ್ತಿ ಏಜೆಂಟರು ಯಾವ ರೀತಿ ನೋಂದಣಿ ಹೊಂದ್ತಾರೆ ಅಂತಂದ್ರೆ ಮೊದಲಿಗೆ ಅರ್ಜಿಯನ್ನು ಸಲ್ಲಿಸಬೇಕು ನಿಗದಿತ ನಮೂನೆಯೊಳಗೆ ಅದೇ ರೀತಿಯಾಗಿ ನಿಗದಿಪಡಿಸಿರ್ತಕ್ಕಂತಹ ಶುಲ್ಕವನ್ನು ತುಂಬಬೇಕು ಅಂತ ಹೇಳ್ತದೆ ಅದೇ ರೀತಿಯಾಗಿ ಸರ್ಕಾರ ಅಥವಾ ಪ್ರಾಧಿಕಾರ ಆ ಸ್ಥಿರಾಸ್ತಿ ಏಜೆಂಟರ ನೋಂದಣಿಯನ್ನು ಜಾರಿಗೆ ತರ್ತದ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಕಲಂ 10 ರ ಪ್ರಕಾರ ಏನು ಹೇಳ್ತದೆ ಅಂತಂದ್ರೆ ಸ್ಥಿರಾಸ್ತಿ ಏಜೆಂಟರ ಪ್ರಕಾರಗಳು ಅಂದ್ರೆ ಈಗ ಸ್ಥಿರಾಸ್ತಿ ಏಜೆಂಟ್ ನೋಂದಣಿ ಮಾಡಿದ ಅವ ಯಾವ ಯಾವ ರೀತಿ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತಂದ್ರೆ ಗ್ರಾಹಕರಿಗೆ ಸೌಲಭ್ಯವನ್ನು ಒದಗಿಸುವುದು ಯಾವುದೇ ರೀತಿ ಗ್ರಾಹಕರಿಗೆ ಸ್ಥಿರಾಸ್ತಿಯನ್ನು ಪಡೆಯತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೋಸವನ್ನು ಹೋಗದಂತೆ ಅವರಿಗೆ ಸೌಲಭ್ಯವನ್ನು ಕೊಡಿಸುವುದು ಅದೇ ರೀತಿಯಾಗಿ ದಾಖಲಾತಿಗಳನ್ನು ಸಂಪೂರ್ಣವಾಗಿ ಇಡಬೇಕು ಅದೇ ರೀತಿಯಾಗಿ ಅನುಸೂಚಿತ ಕಾರ್ಯಗಳನ್ನು ಮಾಡಬೇಕು ಈ ಅಧಿನಿಯಮದ ಪ್ರಕಾರ ಏನೇನು ಕಾರ್ಯಗಳು ಇರ್ತಾವಲ್ಲ ಅವಷ್ಟು ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತದೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಯಾರಿಗಾದರೂ ಕಾನೂನಿನ ಸಮಸ್ಯೆಗಳಿದ್ದರೆ ನನ್ನನ್ನು ಸಂಪರ್ಕಿಸಿ ಧನ್ಯವಾದಗಳು